ನವದೆಹಲಿಯಲ್ಲಿ ನಡೆಯುತ್ತಿರುವ ಕೃಷಿ ಸಂಶೋಧನಾ ಸಮ್ಮೇಳನದಲ್ಲಿ ಭಾಗವಹಿಸಲು ತೆರಳುತ್ತಿರುವ ರೈತ ವಿಜ್ಞಾನಿ ರೋಬೋ ಮಂಚೇಗೌಡರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಸಮಾರಂಭ ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆಯಿತು. ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯು ನವದೆಹಲಿಯಲ್ಲಿ July 17, 18 and 19 ಹಮ್ಮಿಕೊಂಡಿರುವ ರಾಷ್ಟ್ರೀಯ ಕೃಷಿ ಸಂಶೋಧಕರ ಸಮ್ಮೇಳನದಲ್ಲಿ ಭಾಗವಹಿಸಲು ಕೆಆರ್ಪೇಟೆ ತಾಲೂಕಿನಿಂದ ಹೊರಡುತ್ತಿರುವ ರೈತ ವಿಜ್ಞಾನಿ ರೋಬೋ ಮಂಚೇಗೌಡರನ್ನು ಹಿತೈಷಿಗಳು ಮತ್ತು ಪ್ರಗತಿಪರ ಸಂಘ ಸಂಸ್ಥೆಗಳ ಮುಖಂಡರು ಆತ್ಮೀಯವಾಗಿ ಅಭಿನಂದಿಸಿ ಬೀಳ್ಕೊಟ್ಟರು. ಹೆಚ್ಚಿನ ಮತ್ತು ನಮ್ಮ ನಾಡಿನ ಎಲ್ಲ ಓದಿ PhD ಪಡೆದ ವಿಜ್ಞಾನಿಗಳಾದರೆ ತನ್ನ ಆಲೋಚನಾ ಕ್ರಮದಲ್ಲಿ ಕೇವಲ 8ನೇ ತರಗತಿ ಓದಿದ್ರು ಕೂಡ ತನ್ನ ಇಡೀ ಮನೆಯೇ ಒಂದು ಲ್ಯಾಬ್ ಆಗಿ ಮಾಡಿಕೊಂಡು ಹಲವಾರು ಈಗಾಗಲೇ ಸಂಶೋಧನೆಗಳನ್ನು ಮಾಡಿರುವಂಥ ರೋಬೋ ಮಂಚೇಗೌಡರು ಈಗ ಬಹಳ ದೊಡ್ಡದಾಗಿ ನವದೆಹಲಿಗೆ ಹೋಗ್ತಾ ಇದ್ದಾರೆ. ಇದು ಭಾರತ ಸರ್ಕಾರದ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಏರ್ಪಡಿಸಿರುವಂತಹ ಇಡೀ ದೇಶದ ರಾಷ್ಟ್ರೀಯ ಕೃಷಿ ಸಂಶೋಧನಾ ಸಮ್ಮೇಳನದಲ್ಲಿ ಇವರು ಈಗಾಗಲೇ ಒಟ್ಟು 19 ಸಂಶೋಧನೆಗಳನ್ನು ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಅವರು ರೋಬೋಟ್ ಕಂಡುಹಿಡಿದ್ರ ಮುಖಾಂತರ ಇವರು ಇಡೀ ರಾಜ್ಯದಲ್ಲೇ ದೇಶದಲ್ಲೇ ಪ್ರಸಿದ್ಧಿ ಆದರು. ನಮ್ಮ ನಾಡಿನ ಜನತೆ ಗೊತ್ತಿರೋ ಹಾಗೆ ನಮ್ಮ ರೋಬೋ ಮಂಚೇಗೌಡರು ನಮ್ಮ ಊರು ಅಥವಾ ಜಿಲ್ಲೆ ಅಲ್ಲದೇನೆ ಇಡೀ ದೇಶದಲ್ಲಿ ಅವರ ಹೆಸರನ್ನು ಪ್ರಚಾರ ಮಾಡಿಕೊಂಡಿದ್ದಾರೆ. ಅಂದರೆ ಅವರ ಸಾಧನೆಗಳಿಂದ ಒಬ್ಬ ರೈತನಾಗಿ ರೈತ ವಿಜ್ಞಾನಿಯಾಗಿ ಅವರು ಹಲವಾರು ಸಂಶೋಧನೆಗಳನ್ನ ಮಾಡಿದ್ದಾರೆ, ಹೊಸ ಹೊಸ ಇನ್ವೆನ್ಷನ್ಗಳನ್ನ ಮಾಡಿದ್ದಾರೆ. ಅದು ಎಲ್ಲವೂ ಸಮಾಜಮುಖಿಯಾಗಿ ಮಾಡಿದ್ದಾರೆ ಅನ್ನೋದು ದೊಡ್ಡ ವಿಚಾರ. ಅವರು ಯಾವುದೇ ಸ್ವಾರ್ಥ ಇಲ್ಲದೆ ಸಾರ್ವಜನಿಕರಿಗೆ ಸಮಾಜಕ್ಕೆ ಅನುಕೂಲವಾಗುವಂಥ ಹಲವಾರು ಯೋಜನೆಗಳನ್ನು ಮಾಡಿ ಈ ದಿನ ರೈತ ಪರವಾದ ಹಲವಾರು ಇನ್ವೆನ್ಷನ್ಸ್ಗಳನ್ನ ಮಾಡಿ ಕೃಷಿ ಸಂಶೋಧನಾ ಕೇಂದ್ರದ ವತಿಯಿಂದ ದೆಹಲಿಯಲ್ಲಿ ಏರ್ಪಡಿಸಿರುವಂತಹ 3 ದಿನಗಳ ಎಕ್ಸಿಬಿಷನ್ ವಸ್ತು ಪ್ರದರ್ಶನ ಮತ್ತು ಕಾರ್ಯಾಗಾರ ಇದರಲ್ಲಿ ಅವರು ಭಾಗವಹಿಸಲಿಕ್ಕೆ ಇಲಾಖೆ ವತಿಯಿಂದ ಕೃಷಿ ಇಲಾಖೆ ವತಿಯಿಂದ ಆಯ್ಕೆಯಾಗಿ ಈ ದಿನ ಅವರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ರೋಬೋ ಮಂಚೇಗೌಡರು ನಮ್ಮ ಕೃಷ್ಣರಾಜಪೇಟೆಯ ಹೆಸರನ್ನು ದೆಹಲಿಯಲ್ಲಿ ಪ್ರಚಾರ ಪಡಿಸ್ತಾ ಇದ್ದಾರೆ. ಇದೆಲ್ಲ ನಮಗೆ ಜನತೆಗೆ ನಮ್ಮ ಕೃಷ್ಣರಾಜಪೇಟೆ ಜನತೆಗೆ ಹೆಮ್ಮೆಯನ್ನ ಉಂಟು ಮಾಡುವಂತಹ ಸಂಗತಿ. 3 ದಿನಗಳ ಕಾಲ ನಡೆಯಲಿರುವ ಕೃಷಿ ಸಂಶೋಧಕರ ಸಮ್ಮೇಳನದಲ್ಲಿ ರೋಬೋ ಮಂಚೇಗೌಡರು ತಾವು ಸಂಶೋಧನೆ ಮಾಡಿರುವ ವಿದ್ಯುತ್ ರಹಿತ ವಾಟರ್ ಪಂಪ್, ಸಸಿಗಳನ್ನು ನೆಡುವ ಯಂತ್ರ ಹಾಗೂ ಬೆಳೆಗಳಿಗೆ ನೀರು ನಿರ್ವಹಣೆ ಮಾಡುವ ಯಂತ್ರಗಳ ಪ್ರಾತ್ಯಕ್ಷಿಕೆಯನ್ನು ನಡೆಸಿ ಉಪನ್ಯಾಸವನ್ನು ನೀಡಲಿದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ ನಡೆಯಲಿರುವ ಒಂದು ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ನಾನು 3 ದಿನಗಳ ಕಾಲ ನವದೆಹಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಮ್ಮ ಏನು ಈಗ ಹೊಸದಾಗಿ ಅನ್ವೇಷಣೆ ಮಾಡಿರುವಂಥ ಈಗಿನ 3 ಪ್ರಾಜೆಕ್ಟ್ಗಳನ್ನ ನಾನಲ್ಲಿ ಅದ್ರ ಬಗ್ಗೆ ಇದ್ರ ಸೆಮಿನಾರ್ನಲ್ಲಿ ಅದ್ರ ಬಗ್ಗೆ ಮಂಡಿಸ್ತಾ ಇದ್ದೀನಿ. ಇದು ನಮ್ಮ ರೈತರಿಗೆ ಅನುಕೂಲ ಆಗುವಂಥವು ಅಂಥವು ಮಾತ್ರ ಈಗ ಅಲ್ಲಿ ನಾನು ಇದನ್ನ ಮಾಡ್ತಾ ಇರೋದು. ನಾನಲ್ಲಿ ಮಾಡ್ತಾ ಇರೋವಂಥದ್ದು ವಾಟರ್ ವಾಲ್ಯೂಮ್ ಕಂಟ್ರೋಲ್, ವಾಟರ್ ವಾಲ್ಯೂಮ್ ರೆಗ್ಯುಲೇಟರ್ ಅಂತ ಅಂದ್ಬಿಟ್ಟು ನೀರಿನ ನಿರ್ವಹಣೆಗಾಗಿ ನಮ್ಮ ರೈತರಿಗೆ ಅನುಕೂಲ ಆಗುವಂಥ ಯಾವ ಬೆಳೆಗೆ ಎಷ್ಟು ಪ್ರಮಾಣದ ನೀರನ್ನು ಒದಗಿಸ್ಬೇಕು ಅನ್ನೋದನ್ನು ಅದು ಡಿಸೈಡ್ ಮಾಡುತ್ತೆ. ಅದನ್ನು ಅದರ ರೀತಿ ಅದು ಕೌಂಟ್ ಮಾಡಿ ಕೊಡ್ತಾ ಹೋಗುತ್ತೆ. ಅದೊಂದು. ಇನ್ನು ನಾನು ವಿತೌಟ್ ಪವರ್ ವಾಟರ್ ಪಂಪ್ ಅನ್ನೋ ಒಂದು ಎಕ್ವಿಪ್ಮೆಂಟ್ಸು, ಅದ್ರ ಜೊತೆಗೆ ಅತಿ ಕಡಿಮೆ ಬೆಲೆಯಲ್ಲಿ ನಮ್ಮ ರೈತರಿಗೆ ನಾಟಿ ನೆಡುವಂಥ ಒಂದು ಕೇವಲ ಒಂದು 250 ರೂಪಾಯಿನಲ್ಲಿ ಎಕರೆಗಟ್ಟಲೆ ನಾಟಿ ನೆಡುವಂಥ ಒಂದು ಎಕ್ವಿಪ್ಮೆಂಟ್ಸ್ ಈ 3 ಅಲ್ಲಿ ನಾನು ತಗೊಂಡೋಗಿ ಅಲ್ಲಿ. ಈ ಸಂದರ್ಭದಲ್ಲಿ KS ಸೋಮಶೇಖರ್, ವಾಸು, SC ಕಿರಣ್ ಕುಮಾರ್, ದೊರೆಸ್ವಾಮಿ ಹಾಜರಿದ್ದರು.